ನಮಸ್ಕಾರ ವೀಕ್ಷಕರೇ. ವೀಕ್ಷಕರೇ, ನಿಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ಇವತ್ತಿನ ಕರ್ನಾಟಕ ಎಂದು ಕಂಡರಿದಂಥ ಒಂದು ಪ್ರವಾಹ ಪರಿಸ್ಥಿತಿಯನ್ನು ನಾವು ನೋಡಬೇಕಾದಂಥ ಒಂದು ಅನಿವಾರ್ಯತೆ ನಮಗೆ ಬಂದಿದೆ. ಎಲ್ಲವನ್ನ ಇದ್ದವರು ಇವತ್ತು ಏನು ಇಲ್ಲದಾಗಿದ್ದಾರೆ, ನಿರ್ಗತಿಕರಾಗಿದ್ದಾರೆ, ನಿರಾಶ್ರಿತರಾಗಿದ್ದಾರೆ. ಎಷ್ಟೋ ಜನ ತಾವು ಕಟ್ಟಿದಂತಹ ಮನೆಗಳಲ್ಲಿ ನೀರು ಗೀರು ಹೋಗಿ ಅವರು ಮನೆಗಳನ್ನು ಹತ್ಕೊಂತ ಬಿಡಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ. ಸೈನಿಕರು ಇವತ್ತಿನ ದಿನ ಏನು ಅವರಿಗೆ ಗಾರ್ಡ್ ಆಗಿ ವರ್ಕ್ ಮಾಡಿದ್ರು, ಅವರು ಇವತ್ತಿನ ದಿನ ದೇವರುಗಳಾಗಿದ್ದಾರೆ. ಅವರಿಗೆ ಅವರ ಒಂದು ಪ್ರಾಣವನ್ನು ಬದುಕಿಸುವ ಮೂಲಕ ರೈತರು ತಾವು ವರ್ಷಾನುಗಟ್ಟಲೆ ಕಷ್ಟಪಟ್ಟು ಬೆಳೆದಂತಹ ಬೆಳೆ ನೀರಲ್ಲಿ ಹೋಗಿದೆ. ಹೊಳೆಯಲ್ಲಿ ಹುಣಿಚೆಣ್ಣು ತೊಳೆದಂತಹ ಸ್ಥಿತಿ ಅವರಿಗೆ ನಿರ್ಮಾಣ ಆಗಿದೆ. ಎಲ್ಲರೂ ನಿರ್ಗತಿಕರಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ದುಡ್ಡಿನ ಅವಶ್ಯಕತೆ ತುಂಬಾನೇ ಇದೆ, ಅತ್ಯವಶ್ಯಕತೆ ಇದೆ ದುಡ್ಡಿಂದು. ಹೇಳಬೇಕಂತಂದ್ರೆ ಇವರ ಒಂದು ಬದುಕು ಒಂದು ನಾರ್ಮಲ್ ಆಗಬೇಕಾದ್ರೆ ಮಿನಿಮಮ್ ಆಗಿ ಏನಿಲ್ಲ ಅಂತಂದ್ರು ಒಂದು 8 ತಿಂಗಳಾದ್ರೂ ಬೇಕೇ ಬೇಕಾಗುತ್ತೆ, ಒಂದು ವರ್ಷಗಟ್ಟಲೆ ಬೇಕಾಗುತ್ತೆ. ಅವರು ಏನೇನು ಡಾಕ್ಯುಮೆಂಟ್ಸ್ ಇದಾವೋ ಏನು ಎಲ್ಲವೂ ಕೂಡ ಇವತ್ತಿನ ಮನೆ ಒಳಗಡೆ ನೀರು ಹೋಗೋ ಮೂಲಕ ಏನಿದಾವೋ ಏನು ಗೊತ್ತಿಲ್ಲ. ಪಾಪ ಎಷ್ಟೊಂದು ಕಷ್ಟಪಟ್ಟು ಸಂಗ್ರಹಿಸಿರ್ತಾರೆ, ಏನೆಲ್ಲ ಮಾಡಿರ್ತಾರೆ, ಅದೆಲ್ಲವೂ ಕೂಡ ಇವತ್ತಿನಿಂದ ನೀರಲ್ಲಿ ಅಲ್ಲಿ ಜೊತೆಗೆ ಹರಿದು ಹೋಗ್ಬಿಟ್ಟಿದೆ ಅವರೆಲ್ಲ. ಸೊ ಇಂಥ ಒಂದು ಸಂದರ್ಭದಲ್ಲಿ ನಾನು ನನ್ನ ಕೈಲಾದ ಸಹಾಯವನ್ನ ಮುಖ್ಯಮಂತ್ರಿಗಳ ಪರಿಹಾರ ನಿಧಿ ಏನಿದೆಯಲ್ಲ ಈ ಒಂದು ಅಕೌಂಟ್ಗೆ ನಾನು ಟ್ರಾನ್ಸ್ಫರ್ ಮಾಡಿದ್ದೀನಿ ವೀಕ್ಷಕರೇ. ಇಲ್ಲಿದೆ ನೋಡಿ ಮುಖ್ಯಮಂತ್ರಿಗಳ ಪರಿಹಾರ ನಿಧಿ, ಈ ಒಂದು ಅಕೌಂಟ್ ನಂಬರು ಮತ್ತೆ IFSC ಕೋಡ್. ಈ ಒಂದು ವಿಡಿಯೋವನ್ನು ದೇಶ ಮತ್ತೆ ವಿದೇಶದಲ್ಲಿ ಇರ್ತಕ್ಕಂಥ ಎಷ್ಟೋ ಜನ ನೋಡ್ತಾ ಇರ್ತಾರೆ, ಎಲ್ರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಕೆಲವೊಂದು ಟೈಮ್ ನಮ್ಗೆ ಅನ್ಸುತ್ತೆ ಇಲ್ಲಿ ಕೂಡ ನಾವೇನು ನಾವು ಕಳೆದ ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಏನಂತ ಪರಿ ಹೆಲ್ಪ್ ಆಗುತ್ತೆ ಅಂತೇಳಿ, ಬಟ್ ನಾನು ನಿಮ್ಗೆ ಜಸ್ಟ್ ಒಂದು ಉದಾಹರಣೆ ತೋರಿಸ್ತೀನಿ ವೀಕ್ಷಕ. ಇವತ್ತು ನಮ್ಮ ಚಾನಲ್ ಒಂದು 6,000 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಓಕೆನಾ. ಈ ಒಂದು 6,000 ರೂಪಾಯಿ, 6,000ಕ್ಕೆ ಒಬ್ಬೊಬ್ರು 5,000 ಮಾಡ್ತಾರೆ, ಒಬ್ರು 10,000 ಮಾಡ್ತಾರೆ, 2,000 ಮಾಡಲಿ, ಒಬ್ರು 1,000 ರೂಪಾಯಿ ಮಾಡಲಿ, ಒಬ್ರು 500 ರೂಪಾಯಿ ಮಾಡಲಿ, ಒಂದು 6,000ಗೆ ಒಂದು ಎವರೇಜ್ ಆಗಿ ಒಂದು 200 ರೂಪಾಯಿ ಅಂತ ನಾವು ತಗೊಂಡಾಗ, ಎವರೇಜ್ ಆಗಿ ಒಂದು 250 ರೂಪಾಯಿ ಅಂತ ನಾನು ತಗೊಂಡಿದ್ದೀನಿ. ಜಸ್ಟ್ ಒಂದು ಮಾಡಿದ್ರೆ ಎಲ್ಲರೂ ಕೂಡ ಇವತ್ತು ನಾನು ಯಾರಾದರೂ ಕಾಂಟ್ರಿಬ್ಯೂಷನ್ ಮಾಡಿಲ್ಲ ಅಂತ ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ದಯವಿಟ್ಟು ಒಂದು 250 ರೂಪಾಯಿ ಕೂಡ ಮಾಡಿದ್ರು ಕೂಡ ಒಂದು 15 ಲಕ್ಷ ರೂಪಾಯಿ ಒಂದು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಹೋಗುತ್ತೆ. ಆ ಮೂಲಕ ಒಂದು 2-3 ಬದುಕು ಒಂದು ಸುಧಾರಿಸಿದ್ರು ಕೂಡ ನಮಗೆ ಒಂದು ತೃಪ್ತಿ ಸಿಗುತ್ತೆ. ಇವತ್ತು ನಾವು ಅವ್ರನ್ನ ಒಂದು ಸಾರಿ ನಾವೇನಾದ್ರು ಟ್ರಾನ್ಸ್ಫರ್ ಮಾಡೋಕ್ಕಿಂತ ಮುಂಚೆ ಅವರ ಒಂದು ಪರಿಸ್ಥಿತಿನ ನಾವು ನೋಡೋಣ. ನಮ್ಮ ಕಣ್ಮುಂದೆ ನೋಡೋಣ, ಎಷ್ಟು ಇದ್ದವರು ಕೂಡ ಏನು ಇದ್ದವರು ಇವತ್ತಿನಿಂದ ಏನು ಇರಲಾರ್ದಂತಹ ಒಂದು ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಅವರು ಕೂಡ ನಮ್ಮಂತೆಯೇ ಬಾಳಿ 100,000 ಕನಸುಗಳನ್ನ ಕಂಡವರು. ಇವತ್ತಿನ ಕನಸು ಒಂದು ಚುನೂರಾಗಿದೆ. ಅವರು ಒಂದು ಹೇಳ್ಬೇಕಂತಂದ್ರೆ ಇನ್ನೊಂದು ಬದುಕಿನೇ ಅವರು ಬದುಕಿ ಬಂದುಬಿಟ್ಟಿದ್ದಾರೆ. ಇವಾಗ ಅವರಿಗೆ ಸಹಾಯ ಹಸ್ತ ತುಂಬಾನೇ ಬೇಕಾಗಿದೆ. ದುಡ್ಡು ಇವತ್ತಿನ ದಿನ ಎಲ್ಲದಕ್ಕೂ ಮುಖ್ಯ, ಅತಿ ಮುಖ್ಯ ಆಗಿದೆ. ಎಷ್ಟೊಂದು ಸಹಾಯ ಹೋಗಿದೆ ಅಂತಂದ್ರು ಕೂಡ ಅದು ಅವರಿಗೆ ಇವತ್ತಿನ ದಿನ ನಾಳೆ ಇವ ನಿರಾಶ್ರಿತ ತಾಣಗಳಿಂದ ಏನು ಮನೆಗೆ ಹೋಗ್ತಾರೆ ಅಲ್ಲಿ ಅವರಿಗೆ ನಿಜವಾದ್ರೂ ಕೂಡ ಕಷ್ಟ ಇರೋದು ಅಲ್ಲಿದೆ. ಅವರಿಗೆ ಹೇಗೆ ಕಾಂಟ್ರಿಬ್ಯೂಟ್ ಮಾಡ್ತಾರೋ ಗೌರ್ಮೆಂಟ್ ಅವರು ನನಗೆ ಗೊತ್ತಿಲ್ಲ, ಬಟ್ ಒಂದು ಒಳ್ಳೆಯ ಪ್ಲ್ಯಾನ್ ಮತ್ತು ಎಕ್ಸಿಕ್ಯೂಷನ್ ಈ ಒಂದು ಟೈಮ್ ಸಮಯದಲ್ಲಿ ತುಂಬಾ ಬೇಕಾಗುತ್ತೆ. ಒಳ್ಳೆ ಒಳ್ಳೆ ಅಧಿಕಾರಿಗಳು ಒಂದು ಕೆಲಸ ಮಾಡಲಿ ಅಂತೇಳಿ ನಾನು ಈ ಒಂದು ಇದರಲ್ಲಿ ಪ್ರಾರ್ಥಿಸ್ತೀನಿ. ನಮ್ಮ ಕೈಲಾದ ಸಹಾಯವನ್ನು ನಾವು ಮಾಡೋಣ ಈ ಒಂದು ಸಂದರ್ಭದಲ್ಲಿ. ಇನ್ನು ಯಾರು ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಒಂದು ಅಕೌಂಟ್ಗೆ ನೀವು ಇವತ್ತಿನ ದಿನ ಎಷ್ಟೋ ಜನ ಫೋನ್ ಪೇ ಯೂಸ್ ಮಾಡ್ತಾ ಇದ್ದೀರಾ, ಗೂಗಲ್ ಪೇ ಎಲ್ಲ ಯೂಸ್ ಮಾಡ್ತಾ ಇದ್ದೀರಾ, ನಿಮ್ಮ ಒಂದು ಜಸ್ಟ್ ಒಂದು 250, 300, 500 ರೂಪಾಯಿ, 1,000 ರೂಪಾಯಿ, 2,000, 10,000 ಬೇರೆ ಬೇರೆ ದೇಶದಿಂದ ಇರ್ತಕ್ಕಂಥವ್ರು ಕೂಡ ಕಳಿಸ್ಬೋದು ಆರಾಮಾಗಿ. ಆ ಒಂದು ಕಳಿಸೋ ಮುಖಾಂತರ ಇವರ ಒಂದು ಕಷ್ಟದಲ್ಲಿ ನಾವು ಪಾಲುದಾರರಾಗೋಣ. ಅವ್ರ ಮನೆಗಿನ ಎಲ್ಲ ಕಟ್ಕೊಳ್ಳೋಕೆ ತುಂಬಾನೇ ದುಡ್ಡು ಬೇಕು. ಅದಾದ್ಮೇಲೆ ಅವರು ಇನ್ನು ಏನಿದೇನೋ ಏನೋ ಕತೆ, ಪ್ರತಿಯೊಂದಕ್ಕೂ ತಿರುಗಾಡಬೇಕಾದಂತಹ ಒಂದು ಅವಶ್ಯಕತೆ ಬರುತ್ತೆ. ಅವರು ಎಲ್ಲವನ್ನು ಸಹಿಸಿಕೊಂಡು ಅವರು ತಮ್ಮ ಒಂದು ಜೀವನವನ್ನ ರೂಪಿಸಿಕೊಳ್ಳುವಂತ ಶಕ್ತಿ ಭಗವಂತ ಅವರಿಗೆ ಕರುಣಿಸ್ಲಿ ಅಂತೇಳಿ ನಾನು ಕೇಳ್ಕೊಂತ ಇದ್ದೀನಿ. ಅದೇ ತರ ವೀಕ್ಷಕರೇ, ನೀವು ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ನೀವೇನಾದ್ರೂ ಇನ್ನು ಕಾಂಟ್ರಿಬ್ಯೂಟ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಕಾಂಟ್ರಿಬ್ಯೂಟ್ ಮಾಡಿ. ಹನಿ ಹನಿ ಸೇರಿದ್ರೆ ಒಂದು ಹಳ್ಳ ಆಗುತ್ತೆ. ನಾವು ಎಷ್ಟೋ ಸಾರಿ ಮೆಸೇಜ್ಗಳನ್ನು ನಾವು ನೋಡಿದ್ದೀವಿ, 1 ರೂಪಾಯಿ ಎಲ್ಲಾದ್ರೂ 1 ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ರು ಕೂಡ ಅದು 120 ಕೋಟಿ ರೂಪಾಯಿ ಆಗುತ್ತೆ. ಇದರಿಂದ ಆಗಿರ್ತಕ್ಕಂತಹ ನಷ್ಟ ಎಲ್ಲವನ್ನೂ ಕೂಡ ದೇವರು ಅವರಿಗೆ ಸಹಿಸಿಕೊಂಡು ಮುಂದೆ ಒಂದು ಒಳ್ಳೆಯ ಒಂದು ಬದುಕನ್ನು ರೂಪಿಸಿಕೊಳ್ಳುವಂತ ಶಕ್ತಿ ಕೊಡಲಿ ಅಂತೇಳಿ ನಾನು ಕೇಳ್ಕೊಂತ ಇದ್ದೀನಿ. ನೀವೇನಾದ್ರೂ ಇನ್ನು ಕಾಂಟ್ರಿಬ್ಯೂಟ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಮಾಡಿ. ಒಂದು ಪರಿಸ್ಥಿತಿ ಅವರಿಗೆ ದುಡ್ಡಿನ ಅವಶ್ಯಕತೆ ತುಂಬಾನೇ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.